Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ನೆಲ್ಲಿಕಾಯಿ ಅಂದರೆ ಆಮ್ಲಾದು ಹಸಿಂದ ದೊಡ್ಡ ದೊಡ್ಡ ನೆಲ್ಲಿಕಾಯಿ ಸಿಗುತ್ತಲ್ಲ ಬೆಟ್ಟದ ನೆಲ್ಲಿಕಾಯಿ, ಅದ್ರ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಇವಾಗ ಕುಕಿಂಗ್ ಆಯಿಲು 3-4 ಟೀ ಸ್ಪೂನು ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿಡಿ. ಆಯ್ತು, ಕಾಯತ್ಲು ಅದಕ್ಕೆ 1/3 ಕಪ್ಪು ಕಡಲೆಕಾಯಿ ಬೀಜ ಹಾಕ್ಬಿಟ್ಟು ಚೆನ್ನಾಗಿ ಅರೋಮೆಟಿಕ್ ಆಗಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಿ ಬಂತು, ಕಲರ್ ಚೇಂಜ್ ಆಯಿತು, ಕ್ರಿಸ್ಪಿ ಆಯಿತು. ಈಗ ಅದನ್ನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದೇ ಎಣ್ಣೆಯಲ್ಲಿ ಈಗ 1 ಟೀ ಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದೇನು ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಅದಕ್ಕೆ ಉದ್ದಿನಬೇಳೆ ಹಾಕ್ಕೊಳ್ಳಿ 1 ಟೀ ಸ್ಪೂನು. ನೋಡಿ, ಅದು ಅದ್ರ ಜೊತೆನೇ ಫ್ರೈ ಆಗಿ ಬಂದ್ಬಿಡುತ್ತೆ. ಹಾಗೆ 1/2 ಟೀ ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳಿ. ಮೂರನ್ನು ಒಟ್ಟಿಗೆ ಇದು ಚಟಪಟ ಅನ್ನತ್ತೆ, ಅದೆರಡು ಫ್ರೈ ಆಗತ್ತಪ್ಪ. ಚೆನ್ನಾಗಿ ಅದನ್ನು ಕಂಬೈನ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅರೋಮೆಟಿಕ್ ಆಗೋ ತನಕ. ಈಗ ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ, ಆಲ್ಮೋಸ್ಟ್ ಆಯ್ತು ಈಗ, ಹೌದಾ. ಈಗ ಅದಕ್ಕೆ 2 ಬ್ಯಾಡಗಿ ಮೆಣಸಿನ್ಕಾಯಿ ತುಂಡು ಮಾಡಿರೋದು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಕಂಬೈನ್ ಆಗಿ ಇದು ಮಾಡ್ಕೊಳ್ಳೋ ಫ್ರೈ ಆಗೋ ತನಕ 1¼ ಕಪ್ಪು ಚಾಪ್ ಮಾಡಿರೋಂಥ ನೀರುಳ್ಳಿ ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಕ್ಕೆ ಅದು ನಾವಿವಾಗ ಗೊಜ್ಜು ಮಾಡೋದಲ್ವಾ, ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಂಬೈನ್ ಆಗೋ ತನಕ. ಮತ್ತು ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಗಿ ಬರಬೇಕು ಅಷ್ಟೋ ತನಕ ಮಾಡ್ಕೊಳ್ಳಿ. ಇವಾಗ ನೋಡಿ, ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಯ್ತು, ಹೌದಾ, ಎಷ್ಟು ಚೆನ್ನಾಗಾಯ್ತು ನೋಡಿ. ಈಗ ನೋಡಿ, ನೆಲ್ಲಿಕಾಯಿ ತೋರಿಸ್ತಾ ಇದ್ದೀನಿ, ನೆಲ್ಲಿಕಾಯಿ, ಫ್ರೆಶ್ ನೆಲ್ಲಿಕಾಯಿ, ಅದನ್ನ ಕಟ್ ಮಾಡ್ಕೊಳ್ಳಿ. ಲೆಂತ್ ವೈಸ್ ಟಾಪ್ ಇದು ಚಾಪ್ ಮಾಡ್ಕೊಳ್ಳಿ. ಮತ್ತು ಹಾಗೆ ಸಪೂರ ಸಣ್ಣ ಕಟ್ ಮಾಡ್ಕೊಳ್ಳಿ. ಬೀಜ ಬಿಟ್ಬಿಡಿ, ಇದು ಅದರದ್ದು ಇದು ಮಾತ್ರ, ಪಲ್ಪ್ ಮಾತ್ರ, ಪಲ್ಪಿ ಪಾರ್ಟ್ ಮಾತ್ರ. ಹೇಗೆ ನಾನು ಹೇಳಿ ತೋರಿಸಿದ್ನು ಹಾಗೆ ಚಾಪ್ ಮಾಡ್ಕೊಳ್ಳಿ. ಅದನ್ನ ಇವಾಗ ಒಂದು ಬೌಲಿಗೆ ಹಾಕ್ಕೊಳ್ಳಿ. ಚಾಪ್ ಮಾಡೋದು 1/2 ಕಪ್ಪು ನೆಲ್ಲಿಕಾಯಿನ ಬೌಲ್ಗೆ ಹಾಕ್ಕೊಳ್ಳಿ. ಅದು 1/3 ಕಪ್ಪು ತೆಂಗಿನ ತುರಿ ಹಾಕ್ಕೊಳ್ಳಿ. 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸಾಧಾರಣ ಚೆನ್ನಾಗಿ ಖಾರ ಇರೋದೇ ಹಾಕ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೀರು ಹಾಕ್ದಲೆ ಪಲ್ಸ್ ಮಾಡಿ ಅದನ್ನ. ಆಯ್ತಲ್ಲ, ಇವಾಗ ನಾವು ಪಲ್ಸ್ ಮಾಡಿದ ಮಸಾಲೆನ ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಗಿರೋ ಪ್ಯಾನ್ಗೆ ಹಾಕ್ಕೊಳ್ಳಿ. ಅದೆಲ್ಲ ಮಸಾಲೆ ಮಾಡ್ತಾ ಇದೀವಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಅದನ್ನು 8 ನಿಮಿಷ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕಲರ್ ಚೇಂಜ್ ಆಗಬೇಕು, ಚೆನ್ನಾಗಿ ಫ್ರೈ ಆಗಿ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ಆಯಿತು, ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಯ್ತು ನೋಡಿ. ಈಗ ಅದಕ್ಕೆ ಟರ್ಮರಿಕ್ ಪೌಡ್ರ್ ಹಾಕಿ 1/3 ಟೀ ಸ್ಪೂನು. ಶುಗರು ಪ್ಯೂರ್ಲಿ ಆಪ್ಷನಲ್ಲು. ಇದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ 1/2 ಟೀ ಸ್ಪೂನ್ ಶುಗರ್ ಹಾಕ್ಕೊಳ್ಳಿ, ಅದು ಪ್ಯೂರ್ಲಿ ಆಪ್ಷನಲ್ ಆ್ಯಕ್ಚುಲಿ. ಅದನ್ನು ಕಂಬೈನ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ನಾವು ಹುರಿದಿಟ್ಟಿದ್ದೀವಲ್ಲ, ಫ್ರೈ ಮಾಡಿಟ್ಟಿದ್ದೀವಲ್ಲ ಪೀನಟ್ಸ್ ಕಡಲೆಕಾಯಿ ಬೀಜ, ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ. ಇದು ನೆಲ್ಲಿಕಾಯಿ ಚಿತ್ರಾನ್ನದ್ದು ಗೊಜ್ಜು. ಇದಕ್ಕೆ ಇದನ್ನು ಸ್ವಲ್ಪ ಕೂಲ್ ಆಗಕ್ಕೆ ಬಿಡಬೇಕು ನಾವು. ಈಗ 1¼ ಕಪ್ ಕುಕ್ಡ್ ರೈಸ್, ಅಂದರೆ ಕುಕ್ ಮಾಡಿರುವಂಥ ಅನ್ನದ ಕ್ವಾಂಟಿಟಿ 1¼ ಕಪ್. ಅದನ್ನು ಇವಾಗ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳಿ ಒಂದು ಪ್ಯಾನಲ್ಲಿ. ಅಷ್ಟರಲ್ಲಿ ಅದು ಕೂಲ್ ಆಗಿದೆಯಲ್ಲ ಮಿಕ್ಸು, ನಮ್ಮದು ಗೊಜ್ಜು ಮಿಕ್ಸು, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದು ಪೂರ್ತಿ ಸಾಕಾಗತ್ತೆ. ಇದು 1¼ ಕಪ್ ಅನ್ನ ಇರುತ್ತಲ್ಲ ಕುಕ್ ಮಾಡಿರೋದು, ಕುಕ್ ಮಾಡಿರೋ 1¼ ಕಪ್ ಅನ್ನದ ಕ್ವಾಂಟಿಟಿಗೆ ಈ ಗೊಜ್ಜು ಕರೆಕ್ಟಾಗಿ ಆಗುತ್ತೆ. ಓಕೆ ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಪರ್ಫೆಕ್ಟಾಗಿ ಮಿಕ್ಸ್ ಆಯ್ತು, ಹೌದಾ, ತುಂಬ ಚೆನ್ನಾಗಾಗತ್ತೆ. ಇದು ಹೇಗೂ ಇಮ್ಯುನಿಟಿ ಬೂಸ್ಟಿಂಗ್ ಅಲ್ವಾ. ಈಗ ನೋಡಿ, ನೆಲ್ಲಿಕಾಯಿ ಚಿತ್ರಾನ್ನ ರೆಡಿ ಆಯಿತು. ಅದನ್ನು ಬೇಕಾದರೆ ನೀವು ಹಾಗೆ ಎಂಜಾಯ್ ಮಾಡ್ಬೋದು, ಪಾಪಡ್ ದಾಲ್ ಜೊತೆ ಎಂಜಾಯ್ ಮಾಡ್ಬೋದು, ಸ್ಯಾಲಡ್ ಜೊತೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬೈ.